Namaste. Pranam Namaste. Pranam Maestro. Sarva Maestro. Siddhigoda. Pranam Vyapura Sabhayinda Giddu Sadasyaragiddira. Shirapatna Pura Sabhe. Shirapatna. Pranam Ratke Gide Mondle Bari Bandidda? Illa. Nanu 1987 Inda Nanu Commence. 1987 Inda Ratke Dallidda. Ratke Bandidda. ಒಬ್ರು ಗೃಹಿಣಿಯಾಗಿ ರಾಜಕೀಯಕ್ಕೆ ಬಂದಿದ್ದೀರಾ, ಏನ್ ಅನಿಸ್ತಾ ಇದೆ ಮೇಡಮ್ ರಾಜಕೀಯ ಜೀವನ? ಮಾಮೂಲಿ ಏರುಪೇರು ಇದ್ದೇ ಇರುತ್ತೆ ರಾಜಕೀಯ ಜೀವನ ಅಂದಾಗ. ಜನಸೇವೆ ಮಾಡಬೇಕು ಅಂತ ಆಸೆಯಿಂದ ಬಂದಿದ್ದೆ, ಜನಸೇವೆ ಮಾಡ್ತಾ ಇದ್ದೀನಿ. ಬಡವರಿಗೆ ಒಳ್ಳೇದು ಮಾಡ್ಬೇಕು ಅನ್ನೋದು ಒಂದು ಆಸೆ ಇರ್ತದೆ, ಕೆಲವರಿಗೆ ಗೊತ್ತಿರಲ್ಲ, ಮಧ್ಯವರ್ತಿಗಳಾಗಿ ಕೆಲಸ ಮಾಡಿದ್ರಿ. ಓಕೆ ಸರ್, ನಿಮ್ಗೆ ರಾಜಕೀಯ ಕಡೆ ಅವರು ಹೇಗೆ ಕೊಡ್ತು ಸರ್, ಹೇಗೆ ಅನ್ಕೊಂಡ್ರಿ ನಾವು ರಾಜಕೀಯಕ್ಕೆ ಬರ್ಬೇಕು, ಜನಗಳ ಸೇವೆ ಮಾಡ್ಬೇಕು ಅಂತ? ಇಲ್ಲ, ನನಗೆ ತುಂಬಾ ಅನುಭವ ಇದೆ. ನನಗೆ ಮಂಡಿ ಸಿದ್ದೇಗೌಡರು ಸಹಾಯ ಮಾಡಿದೆ ಒಂದು ಕಾಲದಲ್ಲಿ, ಅದಂತರ ಅದಕ್ಕಿಂತ ಮೊದಲು ಎಂ ಶ್ರೀನಿವಾಸ ಅವರು ಸಹಾಯ ಮಾಡಿದ್ರು, ದಿವಂಗತ ಎಂ ಶ್ರೀನಿವಾಸ ಅವರು ಸಹಾಯ ಮಾಡಿದ್ರು, ಆಮೇಲೆ ಎಂ ವಂಡಿಸಿದೇವರು, ವಿಜಯಲಕ್ಷ್ಮಮ್ಮ ಅವರೆಲ್ಲ ಸಹಾಯ ಮಾಡಿದ್ರು. ಅದರಿಂದ ರಾಜಕೀಯ ಅನುಭವ. ಮೇಡಮ್ ಅವರು ರಾಜಕೀಯ ಬರೋಕ್ಕಿಂತ ಮುಂಚೆ ನೀವು ಯಾವಾಗಲೂ ರಾಜಕೀಯದಲ್ಲಿದ್ದ? ಹೌದು, ನಾನು ಅದಕ್ಕಿಂತ ಮುಂದೆ ಏನಾಗಿದೆ ಸುಮ್ಮನೆ ಸಪೋರ್ಟ್ ಮಾಡ್ತಿದ್ದೆ ಎಲ್ಲ ರೆಡ್ಡಿಗಳು, ಒಂದು ಯಾರು ಎಮ್ ಎಲ್ ಎ ನಿಂತ್ಕೋತಾರೆ ಅವರೆಲ್ಲ ಸಪೋರ್ಟ್ ಮಾಡ್ತಿದ್ದೆ ಅಷ್ಟೇ. ಈಗ ರಾಜಕೀಯದವ್ರ ಜೊತೆ ಒಡನಾಟ ಇಟ್ಕೊಂಡಿದ್ದೆ. ಅದಕ್ಕೆ 2000 ನಾನು 1983 ನಾನು ಕೋಆಪರೇಟಿವ್ ಸಂಘ ಮುಳುಗೋಗಿತ್ತು, ನಮ್ಮ ಶ್ರೀಕೊಂಡ ಎಸೋಸಿಯೇಷನ್ ಬ್ಯಾಂಕ್, ಎಸೋಸಿಯೇಷನ್ ಸೊಸೈಟಿ, ಅಂತ ಒಂದು ಸಂದರ್ಭದಲ್ಲಿ ನಾನು ಅದನ್ನು ಹೋರಾಟ ಮಾಡಿ ಅದನ್ನು ಉಳಿಸಿ ಬಿಲ್ಡಿಂಗ್ ಕಟ್ಟಿಸಿ ನಾನು ಒಂದು ಒಳ್ಳೆ ಕೆಲಸ ಮಾಡಿ ಹೆಚ್ಚು ಮಾಡಿ ಒಂದು ಸಾಧನೆ ಮಾಡಿದಾಗ ಸಾಧನೆ ಮಾಡಿ ಹೆಚ್ಚು ಸಾಧನೆ ದಾಖಲೆ ಅದು ಮುಳುಗೋಗಿತ್ತಲ್ಲ, ಕೇಸ್ ಆಗ್ಬಿಟ್ಟು ಅದೆಲ್ಲ ಸೂಪರ್ ಸೈಡ್ ಆಗ್ಬಿಟ್ಟಿತ್ತು. ಅಂತ ಒಂದು ಸೊಸೈಟಿನ ಉಳಿಸಿ ನಾನು ಆ ಒಂದು ಸಂದರ್ಭದಲ್ಲಿ ನಾನು ಒಂದು ಸೊಸೈಟಿ ಮುಂದೆ ನಡೆಯೋದಕ್ಕೆ ಉತ್ಪಾದನೆ ಇವತ್ತು ಚೆನ್ನಾಗಿದೆ ಸೊಸೈಟಿ, ಉತ್ತಮವಾಗಿದೆ. ಒಂದು ಮಳಿಗೆ ಕಟ್ಟಿಸಿ ಹೌದು ದೊಡ್ಡ ಬಿಲ್ಡಿಂಗ್ ಕಟ್ಟಿಸಿ ನಡೆಯಕ್ಕೆ ಒಂದು ಅಡಿಪಾಯ ಬಂದಿದೆ. ನಿಮ್ಗೆ ಮೇಡಮ್ ರಾಜಕೀಯ ಜೀವನದಲ್ಲಿ ನಿಮ್ಮ ಯಜಮಾನರು ಯಾವ ಥರ ಸಹಕರಿಸ್ತಾ ಇದ್ದೀರಾ? ನಿಮ್ಮ ಯಜಮಾನರು ನಿಮ್ಗೆ ರಾಜಕೀಯ ಜೀವನದಲ್ಲಿ ಯಾವ ಥರ ಸಹಕರಿಸ್ತಾ ಇದ್ದಾರೆ? ಪೂರ್ಣ ಸಪೋರ್ಟ್ ಇದೆ. ಪೂರ್ಣ ಯಾವ ಥರ ಸಹಕರಿಸ್ತಾ ಇದ್ದಾರೆ? ಎಲ್ಲ ರೀತಿಲೂ. ನಾನು ಒಂದು ರಾಜಕೀಯಕ್ಕೆ ಒಬ್ಬ ಇವರಾಗಿ ಏನು ಮಾಡಬೇಕು ಅದೆಲ್ಲ ಸಪೋರ್ಟ್ ಅವ್ರು ಮಾಡ್ತಾ ಇದ್ದಾರೆ. ಅವ್ರು ಮಾಡದೇ ಇದ್ರು ನಾನು ಇಷ್ಟೊಂದು ಮುಂದುವರೆದಕ್ಕೆ ಅಷ್ಟು ವರ್ಷದಿಂದ ಆಯ್ತಾರಿಲ್ಲ. ಅವರೇ ತುಂಬ ಕಾರಣ ಸತತವಾಗಿ ಮೇಡಮ್ 4 ಬಾರಿ ಗೆಲ್ಕೊಂಬಂದಿದ್ದೀರಾ, ಅದು ಪುರಸಭೆಯಲ್ಲಿ ಏನು ಅನ್ನಿಸ್ತಾ ಇದೆ ನಿಮಗೆ? ಏನ್ಲೇ ಜನಸೇವೆ ಮಾಡೋದಕ್ಕೆ ಅವಕಾಶ ಸಿಗ್ತಾ ಇದೆ ಅಂತ ಅಷ್ಟೇ. ಜನಸೇವೆ ಮಾಡೋದಕ್ಕೆ ಮನ್ನಣೆ ಜನನ ಕೊಟ್ಟು ಕಳಿಸ್ತಾ ಇದ್ದಾರೆ, ನನಗೂ ಜನಸೇವೆ ಮಾಡೋದಕ್ಕೆ ಅವಕಾಶ ಸಿಗ್ತಾ ಇದೆ, ಅವಕಾಶ ಇದೆ. ನಿಮ್ಮ ಒಡೆಯ ಜನತೆಗೆ ನೀವು ಯಾವ ತರ ಸಹಕರಿಸ್ತಾ ಇದ್ದೀರಾ? ಎಲ್ಲ ರೀತಿಲೂ, ನಮ್ಮ ಸರ್ಕಾರದ ವತಿಯಿಂದ ಪುರಸಭೆಗೆ, ಪುರಸಭೆ ವತಿಯಿಂದ ಜನಗಳಿಗೆ ಏನ ಕೊಡ್ಬೇಕು ಎಲ್ಲ ರೀತಿಲೂ ಮಧ್ಯವರ್ತಿಯಾಗಿ ನಿಂತ್ಕೊಂಡು ಪ್ರತಿಯೊಂದರಲ್ಲೂ ಇದು ಮಾಡ್ತಾ ಇದ್ದೀವಿ. ಒಂದು ನೀರಿನ ವ್ಯವಸ್ಥೆ ಇರ್ಬೋದು, ಲೈಟಿನ ವ್ಯವಸ್ಥೆ ಇರ್ಬೋದು, ಒಂದು ರೇಷನ್ ಕಾರ್ಡ್ ಇರ್ಬೋದು, ಒಂದು ಮೋರಿಗಳದು, ರೋಡ್, ಪ್ರತಿಯೊಂದು ಏನು ಮೂಲ ಸೌಲಭ್ಯ ಎಲ್ಲ ತರದ್ದು ಮಾಡ್ತಾ ಇದ್ದೀವಿ. ಯಾವ ಪಕ್ಷದ ಫಾಲೋವರ್ಸ್ ಆಗಿದ್ದೀರಿ ಮೇಡಮ್? ಸದ್ಯಕ್ಕೆ ನಾನು ಯಾವಾಗಲೇ ಈಗ ಸದ್ಯಕ್ಕೆ ಕಾಂಗ್ರೆಸ್ ಪಕ್ಷದ ಫಾಲೋವರ್ಸ್ ಆಗಿ ಇವಾಗ ಪ್ರೆಸೆಂಟ್ ಕಾಂಗ್ರೆಸ್ ಪಕ್ಷದ ಫಾಲೋವರ್ಸ್ ಆಗಿದೆ. ಎಷ್ಟು ವರ್ಷದಿಂದ ರಾಜಕೀಯದ ಒಡನಾಡ ಇಟ್ಕೊಂಡಿದ್ದೀರಾ ನೀವು ಮತ್ತು ಸರ್? ಒಂದು 20 ಇಯರ್ಸ್ ನಾನಂತೂ ಒಂದು 20 ವರ್ಷದಿಂದ ಇದ್ದೀನಿ. ಸರ್ ಅವ್ರಿಗೆ ಎಷ್ಟು ವರ್ಷದಿಂದ ರಾಜಕೀಯ ಒಡನಾಡ್ತಾ ಇದೆ? ಅವ್ರು ಒಂದು 25 ವರ್ಷದಿಂದ ಇದ್ದಾರೆ. ನನಗೆ ಸ್ವಲ್ಪ ಒಂದು 5 ವರ್ಷ ಮುಂಚೆ ಅವರು ಇದಾಗಿದ್ರು ಕಸಬ ಸೊಸೈಟಿಗೆ, ಅಲ್ಲಿಂದ ಅವ್ರು ಇದ್ದಾರೆ. ಓಕೆ ಮೇಡಮ್, ಈಗ ನಿಮ್ಗೆ ಇನ್ನೂ 5 ವರ್ಷ ಅವಧಿ ಇದೆ, ಅವಧಿ ನಿಮ್ಮ ವಾರ್ಡ್ಗಾಗಿ ಏನೇನು ಬದಲಾವಣೆ ತರಬೇಕು ಅಂತ ಯೋಜನೆ ಇಟ್ಕೊಂಡಿದ್ದೀರಾ ಮುಂದೆ? ಇನ್ನು ಅದೇ ಸರ್ಕಾರದ ವತಿಯಿಂದ ಏನೇನು ಯೋಜನೆಗಳು ಬಂದ್ರು ಅದನ್ನ ಜನಕ್ಕೆ ತಲುಪಿಸೋದಕ್ಕಂತೂ ಮಧ್ಯವರ್ತಿಯಾಗಿ 100% ಮಾಡ್ತೀನಿ, ಅದರಲ್ಲಿ ನನ್ನ ಮನ ಇಲ್ಲ. ಯಾಕೆಂದ್ರೆ ಇಲ್ಲಿವರೆಗೂ ಸಹಕರಿಸ್ಕೊಂಡೆ ಬಂದಿದ್ರು, ಮುಂದೆ ಅದೇ ರೀತಿ ಮಾಡ್ತೀನಿ. ನಾನು ಆಲ್ಮೋಸ್ಟ್ 4 ವರ್ಷದಿಂದ ಗೆದ್ದಿದ್ದೀರ, ಈಗ ಆಲ್ರೆಡಿ ಕೆಲಸ ಕರೆಗಳಾಗಿಲ್ಲ, ಈಗ ಬರೋಂಥದ್ದಲ್ಲಿ ಏನು ತಪ್ಪಿಸ್ಬೇಕು ಸರ್ಕಾರದ ವತಿಯಿಂದ? ಯಾಕೆಂದ್ರೆ ನಾನು ಇದೇ ಅಂತ ಹೇಳಕ್ಕಾಗಲ್ಲ, ದಿನೇ ದಿನೇ ಚೇಂಜ್ ಆಯ್ತಾ ಇರ್ತದೆ, ಬೇರೆ ಬೇರೆ ಇವು ತರ್ತಾ ಇರ್ತಾರೆ ಸರ್ಕಾರದ ವತಿಯಿಂದ ಯೋಜನೆಗಳನ್ನ, ಆ ಯೋಜನೆಗಳು ಏನು ಬಂದವೆ ಎಲ್ಲಾನು ಜನಗಳಿಗೆ ತಲುಪಿಸ್ತೀನಿ ನಾನು. ಓಕೆ ಮೇಡಮ್, ರಾಜಕೀಯ ಬಿಟ್ಟು ಅದರ ಸಂಘ ಸಂಸ್ಥೆಯಲ್ಲಿ ನಿಮ್ಮನ್ನು ನೀವು ಗುರುತಿಸ್ಕೊಂಡಿದ್ದೀರಾ? ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘಗಳು, ಕೆಲವು ಸ್ಕೂಲು ಕಾಲೇಜುಗಳ ಸದಸ್ಯರುಗಳು, ಎಸ್ಟಿ ಎಂ ಸಿ ಸದಸ್ಯರುಗಳು ಕೆಲಸ ಮಾಡ್ತಾರೆ, ಹಾಸ್ಪಿಟ್ಲು ಎಲ್ಲ ಮಾಡ್ತಾರೆ. ಈಗ ನಿಮಿಷಾಂಬ ದೇವಸ್ಥಾನದ ಟ್ರಸ್ಟಿ ಆಗಿದ್ದೀನಿ, ಅದರಲ್ಲೂ ಮಾಡ್ತಾ ಇದ್ದೀನಿ. ಅಲ್ಲ 20 ವರ್ಷದಿಂದ ಮಾಡಿದ್ದೀನಿ. ಸರ್ ಮೇಡಮ್ ಅವರು ನೀವು ರಾಜಕೀಯಕ್ಕೆ ಬರೋಕ್ಕಿಂತ ಮುಂಚೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರು ರಾಜಕೀಯದಲ್ಲಿ ಇದ್ರ? ಯಾರಿಲ್ಲ, ನಾವು ರೈತರು, ಹೇಳಿ ಕೇಳಿ ರೈತರು. ಈ ವ್ಯವಸಾಯ ಮಾಡ್ಕೊಂಡು ರೈತರು ಅಂತ ಹೇಳ್ತೀರಾ, ಈ ವ್ಯವಸಾಯ ಮಾಡ್ಕೊಂಡು ರಾಜಕೀಯ ಕಡೆ ಅವರು ಹೇಗೆ ಮುಡ್ತು ನಿಮಗೆ? ನನಗೆ ಈಗ ನಮಗೆ ಎಂ ಶ್ರೀನಿವಾಸ್, ದಿವಂಗತ ಎಂ ಶ್ರೀನಿವಾಸ್ ಅವರು ನನಗೆ ಆತ್ಮೀಯರಾಗಿದ್ದರು. ಕೆಲವು ಸಂದರ್ಭದಲ್ಲಿ ಅವ್ರು ದೊಡ್ಡವರು ಹಿರಿಯರು ನನಗೆ, ಸುಮ್ಮನೆ ಕೆಲವು ಸಂದರ್ಭದಲ್ಲಿ ಕಾವೇರಿ ಸ್ಕೂಲ್ ಹೋಗ್ತಾ ಇದೆ, ಅವಾಗ ನನಗೆ ಯಾವುದು ಇದು ಯಾವುದಕ್ಕೆ ಜವಾಬ್ದಾರಿ ಕೊಡ್ತಾ ಇದ್ರು, ಇದು ಇದು ಮಾಡಿ ಇದು ಮಾಡಿ ಅಂತೇಳಿ. ಅವಾಗ ನನಗೆ ಒಂದು ಸ್ವಲ್ಪ ಜನಸೇವೆ ಮಾಡಬೇಕು ಅಂತ ಆಸಕ್ತಿ ಹುಡ್ತು. ಅದರಿಂದ ಅವಾಗ ಏನಾದ್ರು ಕೋಆಪರೇಟಿವ್ಗೆ ನಮ್ಮ ಸೇವಾ ಸಹಕಾರ ಸಂಘ ಶ್ರೀಪಟ್ಟಣ ಮುಳುಗೋಗಿತ್ತು, ಅಂತ ಒಂದು ಸಂದರ್ಭದಲ್ಲಿ ನೀನು ಸ್ವಲ್ಪ ಹೆಲ್ಪ್ ಮಾಡಪ್ಪ ಅದೇನು ಮುಳುಗೋಗಿದೆ ಅಂತೇಳಿ ಅವ್ರಿಗೆ ಭಾಳ ಕೋಆಪರೇಟಿವ್ ಬಗ್ಗೆ ಭಾಳ ಆಸಕ್ತಿ ಇತ್ತು ಎಂ ಶ್ರೀನಿವಾಸ. ಆ ಸಂದರ್ಭದಲ್ಲಿ ನಾನು ಕೋಆಪರೇಟಿವ್ ಬಂದೆ, ಅದನ್ನು ಗೆದ್ವಿ, 2 ಸಲ ಗೆದ್ದಿ, ಅಧ್ಯಕ್ಷರಾಗಿ ಎಲ್ಲ ಬಿಲ್ಡಿಂಗ್ ಕಟ್ಟಿ ಎಲ್ಲ ಮಾಡಿ ಅಲ್ಲಿಂದ ಆಸಕ್ತಿ ಬಿಡ್ತು.
ಅನಂತ ಇವ್ರಿಗೆ 1992 ರಲ್ಲಿ ಅವರಿಗೆ ಪುರಸಭೆ ಎಲೆಕ್ಷನ್ ನಿಲ್ಲಿಸಿದೆ, ಅವಾಗ ಸೋತ್ವಿ. ಈಗ ಅದ ನಂತರ 96 ಗೆಲುವು, 2001 ಗೆಲುವು, 2007 ಗೆಲುವು, 2013 ಗೆಲುವು. ಅದಕ್ಕೂ ಮೊದಲು ಅದಕ್ಕೂ ಮಧ್ಯ ಅವರಿಗೆ ಎರಡು ಸಲ ಸೊಸೈಟಿಗೆ, 3 ಸಲ ಸೊಸೈಟಿಗೆ ಗೆದ್ದಿದ್ರು. ಸೊಸೈಟಿ ಗೆದ್ದು ಸದಸ್ಯರಾಗಿ ಡೈರೆಕ್ಟರ್ ಕೆಲಸ ಮಾಡಿದ್ದಾರೆ. ನಿಮ್ಗೆ ಚಿಕ್ಕ ವಯಸ್ಸಲ್ಲಿ ಏನೋ ಕನಸಿತ್ತ ನಾವು ರಾಜಕೀಯ ಬರೋದು? ಇಲ್ಲ, ನನಗೆ ಗೊತ್ತೇ ಇಲ್ಲ. ನಾನೊಬ್ಬ ರೈತ, ನಾನು ಗದ್ದೆ ಕೆಲಸ ಮಾಡ್ಕೊಂಡು ಉಳುಮೆ ಮಾಡ್ಕೊಂಡು ನಾ ಕಬ್ಬು ಭತ್ತ ಬೆಳ್ಕೊಂಡಿದ್ದು ಅಂತ. ನಮಗೇನು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಆದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ರಾಜಕೀಯ ಆಮೇಲೆ ಅನುಭವ ಸಿಕ್ತು. ವ್ಯವಸಾಯ ಮಾಡ್ಬೇಕು ಅನ್ನೋದು ಹುಮ್ಮಸ್ಸು ಬಂತು. ಮಾಡ್ತಾ ಇದ್ದೀವಿ, ಜನಕ್ಕೆ ಒಳ್ಳೆ ಮಾಡ್ಬೇಕು ಅನ್ನೋದು ಆಸೆ ಅಷ್ಟೇ. ಮಾಡ್ತಾ ಇದ್ವಿ. ನಮಗೇನಪ್ಪ ಬಡವ್ರ ಬಗ್ಗೆ ಬಹಳ ಕಾಳಜಿ ಇತ್ತು ನಮಗೆ. ಅವ್ರ ಬಗ್ಗೆ ಹೆಂಗೆ ಅಂದ್ರೆ ಮಧ್ಯ ಅವ್ರ ಜನಗಳಿಗೆ ಏನು ಗೊತ್ತಿರಲಿಲ್ಲ. ಮಧ್ಯವರ್ತಿಗಳಾಗಿ ನಾವು ಕೆಲಸ ಮಾಡಬೇಕಾಯ್ತು. ಅಲ್ಲಿ ಏನು ಸೌಲಭ್ಯ ಬರ್ತದೆ ಜನಗಳಿಗೆ ಗೊತ್ತಿರಲಿಲ್ಲ. ಅಲ್ಲಿ ಯಾರ ದಲ್ಲಾಳಿಗೆ ಇರ್ತಾರಲ್ಲ ಅಂತವ್ರು ತಿಂದಾಕ್ಬಿಡ್ತಿದ್ರು ಬರೋದು. ನಾವು ಅಂತದನ್ನ ಅವ್ರಿಗೆ ಜನಗಳಿಗೆ ತಲುಪಿಸ್ಬೇಕು ಅಂತೇಳಿ ಒಂದು ಆಸೆ, ಡೈರೆಕ್ಟ್ ಅವ್ರಿಗೆ ತಲುಪಿಸ್ಬೇಕು ಅನ್ನೋ ಆಸೆಗೋಸ್ಕರ ನಾವು ಜನಗಳು, ಜನಕ್ಕೆ ಜನರೇ ನಮ್ಮ ದೇವರು ಅಂತ. ನಾವು ಇವಾಗಲೂ ಬಡವ್ರಿಗೆ ನಾವು ಸಹಾಯ ಮಾಡೋದು ದೇವರು. ನಿಮ್ಮ ರಾಜಕೀಯ ಬರಕ್ಕೆ ಅವ್ರ ಸ್ಫೂರ್ತಿ ಅಂತ ಯಾರು ಇದ್ದಾರೆ ಸರ್? ನಿಮ್ಗೆ ರಾಜಕೀಯಕ್ಕೆ ಬರೋಕ್ಕೆ ನಮಗೆ ಸ್ಫೂರ್ತಿ ಅಂದರೆ ದಿವಂಗತ ಎಂ ಶ್ರೀನಿವಾಸ. ಈ ಸಂದರ್ಶನ ಮೂಲಕ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅವರಿಂದ ರಾಜಕೀಯಕ್ಕೆ ಬಂದೆ ಅಂತ ಹೇಳ್ತಾ ಇದ್ದಾರೆ. ಅವರು ಅವ್ರಿಗೆ ನಾನು ಯಾವಾಗಲೂ ಕೃತಜ್ಞತೆ. ಅವ್ರು ಸತ್ತಿದ್ರು ನನಗೆ ದೇವರಿದ್ದಂಗೆ. ಅವ್ರನ್ನ ಯಾವಾಗಲೂ ನೆನೆಸ್ಕೊತಾರೆ. ಓಕೆ ಸರ್, ನಿಮ್ಮ ಈ ಮೇಡಮ್ ಅವರು ಮತ್ತೆ ನೀವು ಈ ಸ್ಥಾನಕ್ಕೆ ಬರ್ಬೇಕು ಅಂತಂದ್ರೆ ನಿಮ್ಮ ವಾರ್ಡಿನ ಜನತೆನೆ ಕಾರಣ. ಹೌದು, ಜನತೆ ನಾನು ಹೇಳ್ಬಿಟ್ಟು ನಾನು ಜನತೆ ನಮ್ಮ ದೇವರು. ಆ ಜನತೆಗೆ ಸಂದರ್ಶನ ಮೂಲಕ ಏನ್ ಹೇಳಕ್ ಇಷ್ಟಪಡ್ತೀರಾ? ಜನತೆ ಯಾವಾಗ ಕೃತಜ್ಞತೆ, ಗಂಜಾಮ್ ಜನತೆಗೆ, ಶ್ರೀರಂಗಪಟ್ಟಣ ಟೌನ್ ಜನತೆಗೆ ನಾವು ಯಾವಾಗ ಕೃತಜ್ಞತೆ ಅರ್ಪಿಸ್ತೀವಿ. ನೀವೇನ್ ಹೇಳಕ್ ಇಷ್ಟಪಡ್ತೀರ? ನಾನು ಅಷ್ಟೇ ಸರ್, ಯಾವತ್ತೂ ಅವ್ರು ನನ್ ಕೈ ಬಿಟ್ಟಿಲ್ಲ, ಬಿಡೋದು ಇಲ್ಲ ಮುಂದೆ. ಭರವಸೆ ನನಗಿದೆ, ಯಾಕೆಂದ್ರೆ ನನಗೆ ಜನಗಳದ್ದು ಇದ್ದು ಆ ರೀತಿ ಇದೆ, ಮುಂದೇನು ಬಿಡೋದಿಲ್ಲ. ನಾನು ಪ್ರಾಮಾಣಿಕವಾಗಿ, ಅವರು ಪ್ರಾಮಾಣಿಕವಾಗಿ, ಇಬ್ರು ಒಂಥರ ಹೊಂದಾಣಿಕೆಯಲ್ಲಿ ಇದ್ದೀವಿ. ಅವರು ತುಂಬಾ ನೋಡಿ ಕೃತಜ್ಞತೆ, ತುಂಬಾ ಇರೋದ್ರಿಂದ ಕೃತಜ್ಞತೆ ಅವರು. ಇಲ್ಲಿವರೆಗೂ ನನಗೆ ಕೈ ಬಿಟ್ಟಿಲ್ಲ, ನನ್ನ ಕೆಲಸಕೊಂಡೇ ಬಂದವ್ರೆ, ಅವ್ರಿಗೆ ಅದು ತುಂಬ ಕೃತಜ್ಞತೆ. ಇದೇ ರೀತಿ ರಾಜಕೀಯ ಜೀವನದಲ್ಲಿ ಮುಂದುವರಿಬೇಕು ಅಂತ ಆಸೆ ಇದೆಯಾ ಮೇಡಮ್ ನಿಮ್ಗೆ? ಇದೇ, ಯಾರಿಗ ಆಸೆ ಇಲ್ಲ, ಎಲ್ರಿಗೂ ಇದೆ. ಮುಂದೆ ಇರ್ಬೇಕು, ಮಾಡ್ಬೇಕು ಇದೆ ಅನ್ನೋದು ಆಸೆ ಎಲ್ರಿಗೂ ಇದೆ. ಫಲ ಫಲ ಮುಂದೆ ಜನತೆ. ಇಷ್ಟು ಸಮಯಕ್ಕೆಲ್ಲ ನಿಮ್ಮ ಮನದ ಮಾತುಗಳನ್ನ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.